ನಿನ್ನೆ ನಡೆದಂತಹ ನೆಲಮಂಗಲದ ಗಲಭೆ, ಕ್ಷಮಿಸಿ, ಮೊನ್ನೆ ರಾತ್ರಿ ನಡೆದಿತ್ತು, ಬಟ್ ಆ ಸುದ್ದಿ ಎಲ್ಲ ನಿನ್ನೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಿನ್ನೆ ಪೂರ್ತಿ ದಿನ ನಮ್ಮ ರಾಜ್ಯದಲ್ಲಿ ಅದೇ ವಿಚಾರ ಟ್ರೆಂಡ್ ಆಗಿತ್ತು, ಹಾಗಾಗಿ ನಿನ್ನೆ ಅಂತ ಹೇಳಿ ತಗೊಂಬೇಕಾಯ್ತು. ಈಗ ಆ ಘಟನೆ ಬಗ್ಗೆ ನಮ್ಮ ಗೃಹ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಆಕಸ್ಮಿಕವಾಗಿ ಆಗ್ಬಿಟ್ಟಿದೆ, ಇದನ್ನ ದೊಡ್ಡದ್ ಮಾಡುವಂತ ಸಂಬಂಧ ಇಲ್ಲ, ಆದ್ರೆ ದೊಡ್ಡ ಮಾಡುವಂತ ವಿಷಯನ ಅಲ್ಲ ಅಂತ ಹೇಳಿ. ಹಾಗಾದ್ರೆ ನೆಲಮಂಗಲದ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅನ್ನ ಯಾಕೆ ಇವರು ಅಮಾನತುಗೊಳಿಸಿದ್ರು? ದೊಡ್ಡ ವಿಚಾರ ಅಲ್ಲ ಅಂತ ಬಿಟ್ಬಿಡ್ಬೋದಿತ್ತು ತಾನೆ, ಯಾಕೆ ಅಮಾನತು ಮಾಡಿದ್ರು? ಯಾಕೆಂದ್ರೆ ವಿಷಯ ಗಂಭೀರವಾಗಿದೆ ಅಂತ, ಅವ್ರಿಗೂ ಗೊತ್ತು ವಿಷಯ ಗಂಭೀರವಾಗಿದೆ ಅಂತ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಆಗಾಗ ಅಲ್ಲಲ್ಲಿ ನಡೀತಾ ಇರುವಂತ ಗಂಭೀರವಾದ ಕೃತ್ಯಗಳು ಅಥವಾ ಖಂಡನಾರ್ಹ ಕೃತ್ಯಗಳು ನಡೀತಾನೆ ಬಂದಿದ್ದಾವೆ. ಇದೀಗ ಕಲ್ಲು ತೂರಾಡ್ತಾರೆ, ಚಪ್ಪಲಿ ಎಸಿತಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಇಡ್ತಾರೆ, ವಾಹನಗಳನ್ನ ಸುಟ್ಟು ಕರಕಲು ಮಾಡ್ತಾರೆ. ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆ ಅಂತ ಎಷ್ಟು ಸುಲಭವಾಗಿ ಕೈ ತೊಳೆದುಕೊಂಡ್ಬಿಟ್ರಿ? ಇದೇ ಪುಂಡ್ರ ಏನಾದ್ರೂ ನಿಮ್ಮ ಮನೆಗಳ ಮೇಲೆ ಬಂದು ಅಥವಾ ನಿಮ್ಮ ಗ್ಯಾರೇಜ್ ಅಲ್ಲಿ ನಿಂತಿರುವಂತಹ ಕಾರ್ಗಳ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಾದ್ಮೇಲೆ ಏನು ಬಿಡಿ ಪಾಪ ಹುಡುಗರು ಹುಡುಗಾಟ ಮಾಡಕ್ ಹೋಗಿದ್ರು ಆಕಸ್ಮಿಕವಾಗಿ ಆಗಿರೋದು ಬಿಟ್ಬಿಡಿ ಅಂತ ಸುಮ್ನೆ ಇರ್ತೀರಾ? ನಿಮ್ಮ ಕಚೇರಿಗಳ ಮೇಲೆ ಏನಾದ್ರೂ ಬಂದ್ಬಿಟ್ಟು ಇದೇ ರೀತಿ ಕಲ್ಲು ತೂರಾಟ ಮಾಡಿದ್ರೆ ಏನೋ ಗಿಲ್ಲಿದಾಂಡ ಆಡ್ತಿದ್ರೇನೋ, ಬಂದು ಬಿದ್ದಿದೆ ಹೋಗ್ಲಿ ಬಿಡಿ ಅನ್ಕೊಂಡು ಸುಮ್ಮನೆ ಆಗ್ತೀರಾ? ಇಲ್ಲ ತಾನೆ? ಹಾಗಾದ್ರೆ ಇಡೀ ಒಂದು ವ್ಯವಸ್ಥೆಯನ್ನ ತಲೆಬುಡ ಮಾಡಿರುವಂತಹ, ತಲೆಬುಡ ಹೆಚ್ಚು ಕಡಿಮೆ ಅಂತ ಮೇಲ್ಕೆಳಗ್ ಮಾಡಿದಂತಹ ಒಂದು ವಿಷಯ ಇದು. ಇದನ್ನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ, ಆಕಸ್ಮಿಕವಾಗಿ ನಡೆದಂತಹ ಘಟನೆ, ಚಿಕ್ಕ ಘಟನೆ. ಎಚ್ ಡಿ ಕೆ ಅವರ ಹೇಳಿಕೆಗೆ ನಾನು ತಲೆ ಕೆಡಿಸ್ಕೊಳೋದಿಲ್ಲ, ಪ್ರತಿಕ್ರಿಯೆ ಕೊಡೋದಿಲ್ಲ. ನೀವೇನು ಮಾಡ್ಬೇಕಾದ ಅಗತ್ಯನೇ ಇಲ್ಲ ಇಲ್ಲಿ. ಅವ್ರ ಹೇಳಿಕೆ ಅವ್ರು ಕೊಡ್ತಾ ಇರ್ತಾರೆ, ನಿಮ್ಮ ಕೆಲಸವನ್ನ ನೀವು ಕರೆಕ್ಟಾಗಿ ಮಾಡಿ ಅಷ್ಟೆ. ನಿಮ್ಮ ಕೆಲಸವನ್ನ ನೀವು ಸರಿಯಾಗಿ ಮಾಡಿದ್ದಿದ್ರೆ ಯಾರೋ ಬಂದು ಯಾಕೆ ಹೇಳಿಕೆಗಳನ್ನ ಕೊಡ್ತಾರೆ, ಯಾರೋ ಬಂದು ಯಾಕೆ ಪ್ರತಿಕ್ರಿಯೆ ಕೊಟ್ಟು ಅದಕ್ಕೆ ಪೋಸ್ಟ್ಗಳನ್ನ ಮಾಡ್ತಾರೆ ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ವಿರುದ್ಧ ಯಾಕೆ ಮಾತನಾಡ್ತಾರೆ? ನಿಮಗಾದ್ರೂ ಪಾಪ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸುವಂತಹ ಕರ್ಮ ಯಾಕೆ ಬರ್ತಾ ಇತ್ತು? ದೊಡ್ಡ ವಿಚಾರ ಅಲ್ಲ ಅಂದ್ಮೇಲೆ ಆತನನ್ನ ನೀವು ಬಿಟ್ಬಿಡ್ಬೇಕಿತ್ರಿ, ಹೋಗ್ಲಿ ಬಿಡಿ ಅಂತ ಹೇಳಿ. ದೊಡ್ಡ ವಿಚಾರ ಅಲ್ಲ ಅಂತಂದ್ರೆ ಅರೆಸ್ಟ್ ಮಾಡಿರುವಂತಹ 150ಕ್ಕೂ ಹೆಚ್ಚು ಜನರನ್ನ ಬಿಟ್ಟು ಕಳಿಸ್ಬಿಡಿ, ಅವರನ್ನ ತಗೊಂಡು ಹೋಗಿ ಜೈಲಿ ತುಂಬಿ ಅವ್ರನ್ನ ಪುಕ್ಸಟ್ಟೆ ಊಟ ಹಾಕೋ ಪ್ರಮೇಯನ ಬರೋದಿಲ್ಲ ಅಲ್ಲ ಇಲ್ವಿ? ಯಾಕೆ ಈ ರೀತಿಯಾದಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ತಾ ಇರ್ತೀರಿ? ಹೊಟ್ಟೆಗನ್ನ ತಿನ್ನೋ ಜನ ಆಡುವಂತಹ ಮಾತುಗಳಲ್ಲ. ಪ್ರಾಣ ಹಾನಿ ಆಗಿಲ್ಲ, ಸರಿ, ಆಗಿದ್ದಿದ್ರೆ ಯಾಕೆ ಅಂದ್ರೆ ಅವ್ರು ಹಾಕಿರೋದು ಪೆಟ್ರೋಲ್ ಬಾಂಬ್ಗಳನ್ನ. ಒಂದು ಟೆರರಿಸ್ಟ್ ರೀತಿಯಲ್ಲಿ ನಡ್ಕೊಂಡಿದ್ದಾರೆ, ನಕ್ಸಲಿಸರ್ ರೀತಿಯಲ್ಲಿ ನಡ್ಕೊಂಡಿದ್ದಾರೆ, ನಕ್ಸಲೇಟ್ ರೀತಿಯಲ್ಲಿ. ನೀವು ಅದನ್ನ ಎಷ್ಟು ಸುಲಭವಾಗಿ ಆಕಸ್ಮಿಕ ಅಂತೀರಾ? ಆ ರಾತ್ರಿ ಹೊತ್ತಲ್ಲಿ ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ಇಂತಿಂಥದ್ದೇ ರೋಡಲ್ಲಿ ಹೋಗ್ಬೇಕು ಅಂತ ನೀವು ಸೂಚನೆ ಕೊಟ್ಟಿರ್ತಾರೆ ಪೊಲೀಸರುಗಳಿಗೆ, ಇಂತಿದ್ದರೆ ರೋಡಲ್ಲಿ ಹೋಗ್ಬೇಕು ಅಂತ. ಯಾಕೆ? ಅದು ಎಲ್ರಿಗೂ ಸಂಬಂಧಪಟ್ಟಂತ ರೋಡ್ ಅಲ್ವಾ? ಸಾರ್ವಜನಿಕರು ಎಲ್ಲರೂ ಕೂಡ ಓಡಾಡಬಹುದು ತಾನೆ? ಅಥವಾ ಇಂತಹ ಕೋಮ್ನವರು ಇದೇ ರಸ್ತೆಯಲ್ಲಿ ಓಡಾಡಬೇಕು ಅಂತ ಏನಾದ್ರೂ ಹೊಸ ಕಾನೂನು ತರ್ಬೇಕು ಅನ್ಕೊಂಡಿದ್ದೀರಾ ರಾಜ್ಯದಲ್ಲಿ? ಹೇಗೆ ಇವಾಗ ಅಟ್ ಲೀಸ್ಟ್ ಜನ ನೆಮ್ಮದಿಯಾಗಿ ಓಡಾಡ್ತಾ ಇದಾರೆ ಒಂದೇ ರಸ್ತೆನ ಬಳಸಿ. ನೀವು ಮಾಡುವಂತಹ ಒಂದು ಈ ರೂಲ್ಸ್ಗಳಿಂದ ಜನ ಬೇರೆ ಬೇರೆ ರಸ್ತೆ ಆ ರಸ್ತೆಗೆ ಹೋಗ್ತಾ ಇದ್ರೆ ನಾ ಮನುಷ್ಯ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಈ ಮನುಷ್ಯ ಆ ಕೋಮ್ನವನು, ಈ ಮನುಷ್ಯ ಈ ಕೋಮಿನವನು ಅಂತ ಇಷ್ಟರ ಮಟ್ಟಿಗೆ ತಂದು ಹದಗೆಡಿಸ್ಬೇಕು ಅನ್ಕೊಂಡಿದ್ದೀರಾ ಹೇಗೆ? ಅಲ್ಲ ಸರ್, ನೀವು ಹೇಳ್ತೀರಾ ಆಕಸ್ಮಿಕ ಅಂತ, ಆ ರಾತ್ರಿ ಹೊತ್ತಲ್ಲಿ ಅವ್ರನ್ನ ಕ್ರಿಕೆಟ್ ಆಡ್ತಾ ಇದ್ರ, ಕಲ್ಲುಗಳನ್ನ ಇಟ್ಕೊಂಡು ಕಲ್ಲುಗಳನ್ನ ಬಾಲ್ ಆಗಿಸ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ರ, ಅಥವಾ ಪೆಟ್ರೋಲ್ ಬಾಂಬ್ಗಳನ್ನ ಬಾಲ್ ಆಗಿಸ್ಕೊಂಡು ಅವರು ಕ್ರಿಕೆಟ್ ಆಡ್ತಾ ಇದ್ರ, ಏನು ಆಡ್ತಾ ಇದ್ರು, ಒಂದು ಫೋರ್ ಹೊಡೆದ್ರೆ ಬಂದು ಇಲ್ಲಿ ಬಿದ್ಬಿಡ್ತು ಅನ್ನೋದಕ್ಕೆ, ಮನೆಗಳಿಗೆ ನುಗ್ಗಿ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿ ಟಾರ್ಗೆಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಲಾಸ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಭರಿಸ್ತಾರೆ ಇದನ್ನ? ನೀವೇನು ಹಣ ಕೊಟ್ಬಿಡ್ಬೋದು, ಅದು 4 ವರ್ಷನ 5 ವರ್ಷನ ಜಗ್ಗಿ ಮಾಡಿ, ಅಥವಾ ಕೊಟ್ಟರು ಕೊಟ್ಟರೆ, ಇಲ್ಲ ಅಂದ್ರೆ ಇಲ್ಲ, ಕೈ ತೊಳ್ಕೊಂಡ್ಬಿಡ್ತೀರಾ, ಏನೋ ಆಯ್ತು ಬಿಡಿ ಅಂತ ಹೇಳಿ. ಪೂರ್ತಿ ಖರ್ಚನ್ನ ನೀವು ನಿಭಾಯಿಸ್ತೀರಾ? ಅದೂ ಇಲ್ಲ. ವಾಹನಗಳಿಗೆ ಬೆಂಕಿ ಬಿದ್ದಿದ, ವೆಹಿಕಲ್ಗಳಿಗೆ ಹಾಳಾಗ್ಬಿಟ್ಟಿದ್ದಾವೆ, ಅದಕ್ಕೆ ಯಾರು ಜವಾಬ್ದಾರರು? ಆ ಜನ ಏನ್ ಮಾಡ್ಬೇಕು? ಪ್ರಾಣ ಹಾನಿಯಾಗಿದ್ರೆ ಯಾರ ಗತಿ? ಆ ವೆಹಿಕಲ್ಗಳ ಜಾಗದಲ್ಲಿ ಮನುಷ್ಯರು ಸುಟ್ಟೋಗಿದ್ರೆ ಅವಾಗ್ಲೂ ಇದೇ ಮಾತು ಹೇಳ್ತಾ ಇದ್ರ, ಆಕಸ್ಮಿಕವಾಗಿ ಆಗಿದೆ ಬಿಟ್ಬಿಡಿ ಅಂತ? ಆ ಅಂಗಡಿ ಮುಂಗಟ್ಟುಗಳ ಜಾಗದಲ್ಲಿ ಮನುಷ್ಯರು ಇದ್ದಂತಹ ಮನೆಗಳು ಸುಟ್ಟಿದ್ರೆ ಇದೇ ಮಾತನ್ನ ಹೇಳ್ತಾ ಇದ್ರ? ಇಲ್ಲ ತಾನೆ? ಹಾಗಿದ್ರೆ ಯಾಕೆ ಇಷ್ಟು ದೊಡ್ಡ ಒಂದು ಇಡೀ ರಾಜ್ಯದ ಕಾನೂನು ವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಮಹತ್ವದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಅದ್ ಹೆಂಗೆ ಇಷ್ಟು ಸುಲಭವಾಗಿ ಹೇಳ್ಬಿಟ್ರಿ, ಆಕಸ್ಮಿಕವಾಗಿ ನಡೆದಿದೆ ಬಿಟ್ಬಿಡಿ, ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ? ಇಡೀ ದೇಶವೆಲ್ಲ ತಿರುಗಿ ನೋಡೋ ರೀತಿಯ ಘಟನೆ ನಡೆದಿದೆ, ನೀವು ಹೇಳ್ತೀರಾ ಚಿಕ್ಕ ವಿಚಾರ ಅಂತ? ಪ್ರತಿ ಬಾರಿ ಯಾಕೆ ಹಿಂದೂ ಮೆರವಣಿಗೆಗಳು ಹೋಗ್ಬೇಕಾದ್ರೆ ಈ ತರಹದ ಗಲಾಟೆಗಳು ನಡೆಯುತ್ತೆ? ಇನ್ಮೇಲೆ ಹಿಂದೂಗಳು ಹಬ್ಬನ ಆಚರಿಸಬಾರ್ದು ಹಾಕಿದ್ರೆ, ನೀವು ಹೇಳೋ ಪ್ರಕಾರ ಉತ್ಸವಗಳನ್ನ ನಡೆಸಲೇಬಾರ್ದು, ಜಾತ್ರೆಗಳನ್ನ ನಡೆಸಲೇಬಾರ್ದು, ಮೆರವಣಿಗೆ ಮಾಡಿದಕ್ಕೆ ರೀತಿ ಆಯ್ತು ಅಂತೀರಾ? ಯಾವ ನ್ಯಾಯ ಇದು?
ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರದ್ದು ಕೂಡ ಒಂದು ಹಬ್ಬ ಬರ್ತಾ ಇದೆ. ಅನ್ಯ ಕೋಮಿನ ಜನ ಯಾರು ಗಲಾಟೆನ ಎಬ್ಸಿದ್ರು ಅವ್ರದ್ದು ಕೂಡ ಒಂದು ಹಬ್ಬ ಬರ್ತಾ ಇದೆ. ಈ ಹಬ್ಬದಲ್ಲಿ ಅವರು ಕೂಡ ಮೆರವಣಿಗೆನ ಮಾಡಲೇಬೇಕು. ಆಗ್ಲೂ ಇದೇ ರೀತಿ ನೀವು ಏನು ಮ್ಯಾಪ್ ಅನ್ನ ಹಾಕೊಡ್ತೀರಾ, ಇಂತಿಂಥದ್ದೇ ರಸ್ತೆಗಳಿಂದ ಓಡಾಡಿ, ಇಂತಿಂಥ ಜಾಗದಲ್ಲಿ ಮಾತ್ರ ಓಡಾಡಿ, ಇಷ್ಟೇ ಜನ ಸೇರಿಕೊಂಡು ನೀವು ಮೆರವಣಿಗೆನ ಮಾಡಿ ಅಂತ. ಆಗ ನಮ್ಮ ಜನ ಏನಾದ್ರೂ ಹೋಗಿ ಗಲಾಟೆ ಮಾಡಿದ್ರೆ ಅದ್ರ ಇಷ್ಟು ದೊಡ್ಡದಾಗಿ ಮಾಡ್ತೀರಾ? ಓ ನೋಡಿದ್ರಿ ತಾನೇ, ಹಿಂದೂಗಳು ಕೂಡ ಏನು ಕಮ್ಮಿ ಇಲ್ಲ, ಅವ್ರುಗಳು ಕೂಡ ಟೆರರಿಸಮ್ ಥರ ನಡ್ಸ್ಕೊಳ್ತಾ ಓಡಾಡ್ತಾ ಇದ್ದಾರೆ, ಪ್ರತಿ ಬಾರಿ ಅವ್ರಗಳ ಮೇಲೇನೆ ನೀವು ಆರೋಪ ಮಾಡೋದು ಸರಿಯಲ್ಲ ಅಂತೆಲ್ಲ. ಮೊದಲು ನಿಮ್ಮ ಕೆಲಸವನ್ನು, ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ ಅಂದರೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ, ಕ್ರಮವನ್ನು ಕೈಗೊಳ್ಳಿ, ನಿಮ್ಮ ಇಲಾಖೆಗಳಿಗೆ, ಪೊಲೀಸ್ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಡಿ. ಈ ತರಹದ ಸೂಕ್ಷ್ಮ ಪ್ರದೇಶಗಳಲ್ಲಿ, ಅಟ್ಲೀಸ್ಟ್ ಎಲ್ಲ ಕಡೆ ನಿಮ್ಮ ಕೈಲಾಗಲ್ಲ ನನಗೆ ಗೊತ್ತು, ಅಟ್ಲೀಸ್ಟ್ ಸೂಕ್ಷ್ಮ ಪ್ರದೇಶಗಳಲ್ಲಿ, ಸೂಕ್ಷ್ಮವಾದ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಮಾಡಿ ಅಂತ ನಿಮಗೆ ಸೂಚನೆ ಕೊಡಕ್ಕೆ ಏನು ಈ ತರಹ ಆಗತ್ತೆ ಅಂತ ಗೊತ್ತಿರುತ್ತೆ. ಪ್ರತಿ ವರ್ಷ ಕೂಡ ಸಭೆ ನಡೆಸಿರ್ತೀರಾ, ಗಣೇಶ ಮಂಡಳಿಗಳನ್ನು ಕರೆಸಿ ಪೂರ್ವಭಾವಿ ಸಭೆಗಳನ್ನು ನಡೆಸಿರ್ತೀರಾ, ಗಲಾಟೆ ಮಾಡ್ಕೊಬಾರ್ದು ಅಂತೆಲ್ಲ ಹೇಳ್ತೀರಾ. ಅವ್ರು ಮಾಡ್ಕೊಂಡಿಲ್ಲ, ಇವಾಗ ಇನ್ನೊಬ್ರು ಮಾಡಿದ್ದಾರೆ, ಮಧ್ಯದಲ್ಲಿ ನುಗ್ಗಿ ಕಾಲ್ ಕಿರಿದು ಜಗಳ ತೆಗೆದು ಅಂತಾರೆ. ಇದನ್ನ ನೀವು ಆಕಸ್ಮಿಕ ಅಂತೀರಾ? ಅಷ್ಟೊಂದು ಕಲ್ಲುಗಳು ಎಲ್ಲಿಂದ ಬಂದವು ಆಕಸ್ಮಿಕವಾಗಿ? ಅಷ್ಟೊಂದು ಚಪ್ಪಲಿಗಳು ಎಲ್ಲಿಂದ ಹಾರಾಡ್ಕೊಂಡು ಬಂದವು ಆಕಸ್ಮಿಕವಾಗಿ? ಪೆಟ್ರೋಲ್ ಬಾಂಬ್ ಎಲ್ಲಿಂದ ಪ್ರತ್ಯಕ್ಷ ಆಯ್ತು ಆಕಸ್ಮಿಕವಾಗಿ? ಅದನ್ನ ತಯಾರು ಮಾಡಿದವ್ರು ಯಾರು? ಅದಕ್ಕೆ ಕುಮ್ಮಕ್ಕೆ ಕೊಟ್ಟವ್ರು ಯಾರು? ಅದನ್ನ ಖರ್ಚು ವೆಚ್ಚ ನೋಡ್ಕೊಂಡವ್ರು ಯಾರು? ಹೋಗಿ ಇಂತಿಂಥ ಮನೆಗಳಿಗೆ, ಇಂತಿಂಥ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಅಂತ ಹೇಳಿದವ್ರು ಯಾರು? ಈ ಬಗ್ಗೆ ಯಾಕೆ ತನಿಖೆ ನಡೆಸಬೇಕು ಅಂತ ನೀವು ಮಾತಾಡ್ತಿಲ್ಲ? ಆಕಸ್ಮಿಕ ಅಂತೀರಾ? ನೋಡೋಣ ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ. ಯಾಕೆಂದರೆ ಇಷ್ಟರ ಮಟ್ಟಿಗೆ ಆದಮೇಲೂ ಕೂಡ ನೀವು ಆಕಸ್ಮಿಕ ಅಂತೀರಾ ಅಂತ ಅಂದರೆ, ಬಹುಶಃ ಇಡೀ ಊರಿಗೆ ಊರೇ ಬೆಂಕಿ ಹಚ್ಚಿ ಸ್ಮಶಾನ ಆಗಿಬಿಟ್ಟಿದ್ರು ಕೂಡ ಬಹುಶಃ ನೀವು ನೋಡಿ ಅಯ್ಯಯ್ಯೋ ಆಗ್ಬಾರ್ದಿತ್ತು ಆಗ್ಬಿಟ್ಟಿದೆ, ಇವಾಗಲೂ ಅದೇ ಡೈಲಾಗ್ ಹೇಳಿದ್ದು ನೀವು, ಆಗ್ಬಾರ್ದಿತ್ತು ಆಗ್ಬಿಟ್ಟಿದೆ, ಮುಂದೆ ನೋಡೋಣ. ಆಗಲೂ ಹಿಂಗೆ ಹೇಳಿ ಕೈ ತೊಳ್ಕೊತಿದ್ರೆ ಹೆಂಗೆ? ನಿಮ್ಮಂಥವ್ರನ್ನ ಏನಾದರೂ ಇಡೀ ರಾಜ್ಯದ ಕಾನೂನು ವ್ಯವಸ್ಥೆನ ನೋಡ್ಕೊಳಕ್ಕೆ ಅಂತ ಬಿಟ್ಬಿಟ್ರೆ ಬಹುಶಃ ಆ ದಿನ ನೋಡುವಂಥದ್ದು ಏನು ತುಂಬ ದೂರ ಇಲ್ಲ ಅನ್ಸುತ್ತೆ. ಎಸ್, ನೀವೇನು ಹೇಳ್ತೀರಾ ವೀಕ್ಷಕರೇ ಈ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೃಹ ಸಚಿವರು ಮಾತಾಡಿದನ್ನ ಸ್ವಲ್ಪ ನಾವು ಕ್ಲಿಪ್ ಹಾಕಿ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಅದು ಆಗಬಾರ್ದಾಗಿತ್ತು, ಸಣ್ಣ ಪ್ರಮಾಣದಲ್ಲಿ ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಒದ್ದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ, ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸರು. ಅವರು ಪ್ರೊಸೆಷನ್ ಹೋಗುವಾಗ ಗಲ್ ತೂರಾಟ ನಡೆದಿದೆ ಅಂತ ಹೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂತೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಎಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸರು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿಯಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಕ್ಕೆ ಆಗಿಲ್ಲ. ಅಲ್ಲಿ ಈಗ ಎಸ್ ಪಿ, ಐ ಜಿ ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. ಕೇಸ್ ಹಾಕಬೇಕು ಅಂತ ಕೂಡ ನಿನ್ನೆ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದ್ದು ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ಎ ಡಿ ಜಿ ಲಾಂಡ್ ಆರ್ಡರ್ನವರನ್ನು ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.